ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ನಾವು ಬೆಳಿಗ್ಗೆ ಬೇಗ ಇಲ್ಲಿ ಕಾಡುಗೋಡಿ ವೃಕ್ಷೋದ್ಯಾನ ಇದೆಯಲ್ವಾ ಅಲ್ಲಿ ಹೋಗ್ತಾ ಇದ್ದೀವಿ. ಈಗಾಗಲೇ ಒಂದು ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ, ಮತ್ತೆ ಇವತ್ತು ಪಾಪುನ ಕರ್ಕೊಂಡು ಹೋಗೋಣ ಅಂತ. ಮತ್ತೆ ಇವಾಗ ಕರೋನಾ ಕೇಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆಯಲ್ಲ, ಅಷ್ಟೊಂದು ಭಯ ಇಲ್ಲ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಪಾಪುಗೆ ಆಡಕ್ಕೆ ಎಲ್ಲೂ ಜಾಗ ಇಲ್ಲ, ಅಲ್ಲೊಂದು ಸ್ವಲ್ಪ ಪಾರ್ಕ್ ತರ ಇದೆ, ಓಡಾಡಿಸ್ಬಹುದು ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಳಗ್ಗೆ ಬೇಗ ಬೇಗ ಹೊರಡಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೂ ಲೇಟ್ ಆಯ್ತು. ಯಾಕಂದ್ರೆ 8 ಗಂಟೆಯಿಂದ 10 ಗಂಟೆವರೆಗೆ ಇರುತ್ತೆ ಬೆಳಿಗ್ಗೆ, ಬಟ್ ಅಷ್ಟು ಬೇಗ ಅಂತೂ ಹೊರಡಕ್ಕಾಗಲ್ಲ. 8:30 ಆಗೋಯ್ತು ಇವಾಗ, ಅಲ್ಲಿ ಹೋಗಿ ತಲುಪೋಷ್ಟೊತ್ತಿಗೆ 8:30 ಆಗುತ್ತೆ. ಸೊ 10 ಗಂಟೆವರೆಗೆ ಇರಬಹುದು ಅಂತ. ಫ್ರೆಂಡ್ಸ್, ಇವಾಗ ನಾವು ಈ ಪಾರ್ಕಿಗೆ ಬಂದು ತಲುಪಿದ್ದೀವಿ. ಮತ್ತು ಈ ಹಿಂದೆ ಕೂಡ ನಾವು ಬಂದಿದ್ವಿ, ಆವಾಗಲೂ ಕೂಡ ನಾನು ವ್ಲಾಗ್ ಮಾಡಿದ್ದೆ. ಆವಾಗ ನಾವು ಸಂಜೆ ಟೈಮಿಗೆ ಬಂದಿದ್ವಿ, ಇವತ್ತು ನಾವು ಬೆಳಗ್ಗೆನೆ ಬರ್ತಾ ಇದ್ದೀವಿ. ಬೆಳಗ್ಗೆ ಆದರೆ 6 ರಿಂದ 10 ಗಂಟೆವರೆಗೆ ಇರುತ್ತೆ, ಸಂಜೆ ಆದರೆ 4 ರಿಂದ 6 ಗಂಟೆವರೆಗೆ ಇರುತ್ತೆ. ಸೊ ಬೆಳಗ್ಗೆ ಸ್ವಲ್ಪ ಬೇಗ ಹೊರಡಬೇಕು ಅಂತ ತಿಂಡಿಯೆಲ್ಲ ಬೇಗ ತಿಂದು ಹೊರಟು ಬಂದ್ವಿ. ಆದರೂ ಕೂಡ ನಮಗೆ ಸಿಕ್ಕಿದ್ದು 1 ಅವರ್ ಅಷ್ಟೇ, 10 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತಲ್ಲ ಹಾಗಾಗಿ. ಮತ್ತು ಇದು ಗೌರ್ಮೆಂಟ್ ಪಾರ್ಕ್ ಇದು, ಮತ್ತು ಯಾವುದೇ ಫೀಸ್ ಇಲ್ಲ, ಅಂದರೆ ಎಂಟ್ರಿ ಫೀಸ್ ಏನೂ ಇಲ್ಲ, ಆರಾಮಾಗಿ ಒಳಗಡೆ ಹೋಗ್ಬೋದು. ಮತ್ತು ನನಗೆ ತುಂಬ ಇಷ್ಟ ಯಾಕೆ ಅಂದರೆ, ಈ ಪಾರ್ಕೇ ಯಾಕೆ ಇಷ್ಟ ಅಂದರೆ, ಇಲ್ಲಿ ಒಂಥರ ನಮಗೆ ಹಳ್ಳಿ ಫೀಲ್ ಆಗುತ್ತೆ. ನಮ್ಮ ಊರಿನ ಕಾಡು ಥರನೇ ಇದೆ, ನಮ್ಮೂರಲ್ಲೂ ಇದೇ ಥರ ಇದೆಯಲ್ವಾ, ನಮ್ಮೂರ ಥರನೇ ಇದೆ, ಆ ಥರ ಒಂಥರ ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿದೆ ನನಗೆ. ಯಾಕಂದರೆ ಇಲ್ಲಿ ಗಿಡಗಳನ್ನು ಬೆಳೆಸಿರೋದಲ್ಲ, ನೆಟ್ಟು ಬೆಳೆಸಿರೋದಲ್ಲ, ಕಾಡು ಹೇಗಿರುತ್ತೆ ನೋಡಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಂಗೆ ತುಂಬಾ ನಮಗೆ ಊರಿಗೆ ಹೋದಾಗೆ ಫೀಲ್ ಆಗೋದು ಆ ಥರ ಆಗ್ತಾ ಇತ್ತು. ಹಾಗಾಗಿ ಮತ್ತೊಮ್ಮೆ ಬರೋಣ ಅಂತ ಹೇಳಿದ್ದೆ. ಫೈನಲಿ ಇವತ್ತು ಈ ಒಂದು ಪಾರ್ಕಿಗೆ ಬಂದಿದ್ದಾಯಿತು. ಮತ್ತು ಇಲ್ಲಿ ಮೇಯ್ನ್ ಆಗಿ ಮಕ್ಕಳನ್ನು ಕರ್ಕೊಂಬರ್ತಾರೆ ಆಟ ಆಡಲಿಕ್ಕೆ. ಸೊ ತುಂಬ ಚೆನ್ನಾಗಿ ಆಟ ಆಡಲಿಕ್ಕೆಲ್ಲ ವ್ಯವಸ್ಥೆ ಇದೆ. ಬೆಳಿಗ್ಗೆ ಬೇಗ ಬಂದು ವಾಕ್ ಮಾಡ್ತಾ ಇರ್ತಾರೆ, ರನ್ನಿಂಗ್ ಮಾಡ್ತಾ ಇರ್ತಾರೆ, ಜಾಗಿಂಗ್ ಮಾಡ್ತಾ ಇರ್ತಾರೆ. ಸೊ ಒಂದೊಳ್ಳೆ ಜಾಗ ಅಂತ ಹೇಳ್ಬೋದು, ಗೌರ್ಮೆಂಟ್ ಒಳ್ಳೆ ಜಾಗ ಮಾಡಿಕೊಟ್ಟಿದೆ ಎಲ್ರಿಗೂ ಕೂಡ. ಇಲ್ಲಿ ಅಕ್ಕಪಕ್ಕ ಇದ್ದವರೆಲ್ಲ ನೋಡಿ ಎಷ್ಟು ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ ಅಂದರೆ, ಮತ್ತು ಇಲ್ಲಿ ಎಲ್ಲ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಅದು ಮಾತ್ರ ನಾನು ತುಂಬ ಇಷ್ಟ ಆಯಿತು. ಒಂದೇ ಒಂದು ಕಸ ಕೂಡ ಇರಲಿಲ್ಲ, ಏನೂ ಇರಲಿಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಎಷ್ಟೊಂದು ಆಡಲಿಕ್ಕೆ ವ್ಯವಸ್ಥೆ ಇದೆ ಅಂತ, ಜೋಕಾಲಿ ಇರ್ಬೋದು, ಬೇರೆ ಬೇರೆ ಥರದ್ದು, ನನಗೆ ಹೆಸರು ಕೂಡ ಗೊತ್ತಿಲ್ಲ, ಬೇರೆ ಬೇರೆ ಥರದ್ದು ಆಡಲಿಕ್ಕೆಲ್ಲ ಇತ್ತು. ಸೊ ಪಾಪು ಏನು ಎಲ್ಲೂ ಕುತ್ಕೊಳ್ತಾ ಇರಲಿಲ್ಲ, ಅವಳು ಜೋಕಾಲಿ ಮೇಲೂ ಕುತ್ಕೊಳ್ತಾ ಇರಲಿಲ್ಲ. ಈ ನೆಲಕ್ಕೆಲ್ಲ ಮರಳು ಹಾಕಿದ್ರು, ಸೊ ಮಕ್ಕಳು ಬಿದ್ದರೂ ಏನು ಆಗಬಾರ್ದು ಅಂತ. ಸಾಮಾನ್ಯ ಪಾರ್ಕಲ್ಲಿ, ಮಕ್ಕಳ ಪಾರ್ಕಲ್ಲಿ ಕೆಳಗಡೆ ಮರಳು ಹಾಕಿರ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಆ ಮರಳು ಮೇಲುಗಡೆ ನಡೆಯೋದು ಮಜವಾಗಿತ್ತು, ಕಾಲೊಂಥರ ಜಾರದಾಗ ಆಗುತ್ತಲ್ಲ, ಮತ್ತು ಚಪ್ಪಲಿ ಒಳಗಡೆ ಎಲ್ಲ ಮರಳು ಸಿಕ್ಕಾಕ್ಕೊಂಡು ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲು, ಮತ್ತು ಸಾಕಷ್ಟು ಮಕ್ಕಳು. ಇಲ್ಲಿ ಜನರು ಜಾಸ್ತಿ ಇರೋದು ಅಂದರೆ ಇಲ್ಲೇ, ಬೇರೆ ಕಡೆ ಅಷ್ಟೊಂದು ಏನಿರಲ್ಲ, ಇಲ್ಲೇ ಜಾಸ್ತಿ ಮಕ್ಕಳನ್ನ ಕರ್ಕೊಂಡು ಬಂದು ಆಟ ಆಡಿಸ್ತಾ ಇರ್ತಾರೆ. ಆಗ ಅಂತೂ ಸಖತ್ ಎಂಜಾಯ್ ಮಾಡಿದ್ದಾಳೆ, ಈ ಮಣ್ಣಲ್ಲಿ ಇರ್ಬೋದು ಅಥವಾ ಈ ಎಲೆ ತರಕೆಲ್ಲ ಎತ್ಕೊಂಡು ಆಟ ಆಡೋದು. ಸೊ ಅವಳಿಗೆ ನಾವು ಹಿಡ್ಕೊಂಡ್ರು ಆಗ್ತಾ ಇರಲಿಲ್ಲ, ಕೈ ಹಿಡ್ಕೋಬಾರ್ದು, ಬಿಟ್ಬಿಡಿದಂದ್ರೆ ನಾನು ಜೋರಾಗಿ ಓಡ್ತೀನಿ ಅಂತ. ಸೊ ನಮ್ಗೆ ಸ್ವಲ್ಪ ಭಯ ಅದೇ ಆ ಥರ ಓಡಬೇಕಿದ್ರೆ, ಯಾಕಂದರೆ ಕಲ್ಲು ಮಣ್ಣು ಎಲ್ಲ ಕಲ್ಲೆಲ್ಲ ಇರುತ್ತಲ್ಲ, ಬಿದ್ದುಬಿಟ್ರೆ ಅಂತ. ಬಟ್ ಓಕೆ, ಮ್ಯಾನೇಜ್ ಮಾಡಿಕೊಂಡು ಓಡಾಡ್ತಾ ಇದ್ಲು, ಸಖತ್ ಎಂಜಾಯ್ ಮಾಡಿದ್ದಾಳೆ ಇವತ್ತು ಮಾತ್ರ. ತುಂಬ ಖುಷಿಯಾಯಿತು ಈ ಥರ ಹೊರಗಿನ ವಾತಾವರಣವನ್ನು ಮಕ್ಕಳು ನೋಡಬೇಕಲ್ಲ ಹಾಗಾಗಿ. ಫ್ರೆಂಡ್ಸ್, ಇವಾಗ ಮನೆ ಕಡೆ ಹೊರಟ್ವಿ, ಆಯಿತು. ಒಂದು ತಾಸು ನಾವು ಫುಲ್ ಎಂಜಾಯ್ ಮಾಡಿದ್ವಿ, ಪಾಪ ಕೂಡ ಸಖತ್ ಎಂಜಾಯ್ ಮಾಡಿದ್ಲು. ಪಾಪ ಮಣ್ಣು ಆಡಿದ್ದು ಆಡಿದ್ದು ಎಲ್ಲೇ ತರಗು ಎಲ್ಲ ಎತ್ಕೊಂಡು ಆಡಿದ್ದು ಎಲ್ಲ ಆಯಿತು, ಖುಷಿ ಆಯಿತು ಅವಳಿಗೆ. ಸೊ ವೀಕೆಂಡಲ್ಲಿ ಒಮ್ಮೆ ಹೋಗಿ ಬರ್ಬೋದು ಅಂತ ಅನ್ನಿಸ್ತು, ಮನೆಯಲ್ಲೇ ಇದ್ದು ಇದ್ದು ಬೋರ್ ಆಗುತ್ತಲ್ವ, ಆದರೂ ಇಲ್ಲಿ ಸ್ವಲ್ಪ
ಅಂದ್ರೆ ದೊಡ್ಡದಾಗಿರೋ ಜಾಗ, ಹೊರಗಡೆ ಪ್ರಪಂಚ ಎಲ್ಲ ತೋರಿಸೋಣ ಅಂತ ಅಷ್ಟೇ. ಫ್ರೆಂಡ್ಸ್, ಆಫ್ಟರ್ 2 ಡೇಸ್ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವ್ಲಾಗ್ ಮುಗಿಸೋದಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಮಾತಾಡೋಣ ಅಂತ ಅನ್ನಿಸ್ತು. ನನ್ನ ಹಿಂದಿನ ಬ್ಲಾಗು, ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನನಗೆ ಬ್ಲಾಗ್ ಅಷ್ಟು ಕರೆಕ್ಟಾಗಿ ಇವಾಗ ಮಾಡೋಕ್ಕಾಗ್ತಾ ಇಲ್ಲ, ಬ್ರೇಕ್ ತೊಗೊಳ್ಳೋಣ ಅಂತ ಅನಿಸ್ತಾ ಇದೆ ಅಂತ. ಸಾಕಷ್ಟು ಜನರು, ಒಂದು 98% ಜನ ನನಗೆ ವಿಡಿಯೋ ವ್ಲಾಗ್ ಸ್ಟಾಪ್ ಮಾಡಬೇಡಿ, ಮಾಡಿ ಅಕ್ಕ ವ್ಲಾಗ್ ಸ್ಟಾಪ್ ಮಾಡಬೇಡಿ ಅಂತ ಹೇಳಿದ್ರಿ. ಸಾಕಷ್ಟು ಜನರು ನನಗೆ ಸಜೆಷನ್ ಕೊಟ್ಟಿದ್ದೀರಾ, ಪ್ರೀತಿ ತೋರಿಸಿದ್ದೀರಾ. ಕೆಲವೊಬ್ಬರಂತೂ ನೀವು ಬೇರೆಯವರು ಅಂತ ಅನಿಸೋದೇ ಇಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ ಅಂತಲೇ ಅನಿಸುತ್ತೆ ಅಂತ ಹೇಳಿದ್ರಿ. ಕೆಲವೊಬ್ಬರು ಕೈ ಕೆಸರಾದರೆ ತಾನೇ ಬಾಯಿ ಮೊಸರು, ಕಷ್ಟಪಟ್ಟರೆ ಪರಿಶ್ರಮ ಪಟ್ಟರೆ ತಾನೇ ನಮಗೆ ಒಂದು ಫಲ ಸಿಗೋದಕ್ಕೆ ಸಾಧ್ಯ, ನಿಮ್ಗೆ ಖಂಡಿತ ಯಶಸ್ಸು ಸಿಗತ್ತೆ, ಹೀಗೆಲ್ಲ ನನಗೆ ಎಷ್ಟು ಸ್ಫೂರ್ತಿ ತುಂಬುವಂತಹ ಮಾತುಗಳನ್ನು ಕಮೆಂಟ್ ಮೂಲಕ ನನಗೆ ಹೇಳಿದ್ದೀರಾ. ಆ ಕಮೆಂಟ್ಗಳನ್ನೆಲ್ಲ ನೋಡಿದಾಗ ನನಗೆ ಜೀವನದಲ್ಲಿ ನೀನು ಏನು ಸಂಪಾದನೆ ಮಾಡಿದೀಯಾ ಶಿಲ್ಪ ಅಂತ ಯಾರಾದರೂ ಕೇಳಿದ್ರೆ, ಇಷ್ಟು ಜನರ ಪ್ರೀತಿಯನ್ನು ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಒಂದೊಂದು ಕಮೆಂಟ್ ನೋಡಿದಾಗ ನನಗೆ ಕಣ್ಣಲ್ಲಿ ನೀರು ಬರುತ್ತೆ, ಆನಂದ ಬಾಷ್ಪ ಅಂತ ಹೇಳ್ತಾರಲ್ಲ, ಕಣ್ಣಲ್ಲಿ ನೀರು ಬರುತ್ತೆ, ಅಳು ಬರುತ್ತೆ, ಇಷ್ಟು ನನಗೆ ಜನರು ಪ್ರೀತಿ ತೋರಿಸ್ತಾ ಇದ್ದಾರಲ್ಲ ಅಂತ. ಸೊ ಇಷ್ಟು ಪ್ರೀತಿಗೆ ನಾನು ಒಳ್ಳೊಳ್ಳೆ ಬ್ಲಾಗನ್ನು ಕೊಡಲೇಬೇಕು ಅಂತ ಅನಿಸುತ್ತೆ. ನೀವೇ ನನಗೆ ಸ್ಫೂರ್ತಿ ತುಂಬಿದ್ದು ಮತ್ತೆ ಬ್ಲಾಗ್ ಮಾಡಲಿಕ್ಕೆ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಇಷ್ಟು ನೀವು ನಾನು ಹಚ್ಕೊಂಡಿದ್ದೀರಾ ಅಂದರೆ ನನಗೆ ನಂಬಕ್ಕಾಗಲ್ಲ, ತುಂಬ ಖುಷಿಯಾಗುತ್ತೆ. ಸೊ ಒಂದು ಯಶಸ್ಸು ಅನ್ನೋದು ಕೆಲವೊಬ್ಬರಿಗೆ ಬೇಗ ಯಶಸ್ಸಿನ ಬಾಗಿಲು ತೆರ್ಕೊಳ್ಳುತ್ತೆ, ಒಬ್ಬೊಬ್ಬರಿಗೆ ಎಷ್ಟೇ ಆ ಬಾಗಿಲನ್ನು ಎಷ್ಟೇ ತಟ್ಟಿ ತಳ್ಳಿದ್ರೂ ಕೂಡ ಓಪನ್ ಆಗಲ್ಲ, ನಿಧಾನಕ್ಕೆ ಓಪನ್ ಆಗುತ್ತೆ. ಸೊ ಅಷ್ಟು ಪರಿಶ್ರಮ ಪಡಲೇಬೇಕು, ಅದು ನನಗೆ ಅರ್ಥ ಆಗಿದೆ. ನಾನು ಯೂಟ್ಯೂಬ್ನಲ್ಲಿ ಸಕ್ಸಸ್ ಕಾಣಬೇಕು, ಒಂದು ಸ್ವಲ್ಪ ಯಶಸ್ಸಿನ ಬಾಗಿಲು ತೆರ್ಕೊಳ್ತಾ ಇದೆ, ಇನ್ನೂ ಕೂಡ ಯಶಸ್ಸಿನ ಬಾಗಿಲು ಸಂಪೂರ್ಣವಾಗಿ ತೆರ್ಕೊಳ್ಳಿಕ್ಕೆ ನಾನು ಸಾಕಷ್ಟು ಪರಿಶ್ರಮ ಪಡಬೇಕಿದೆ ಅನ್ನೋದು ನನಗೆ ಅರ್ಥ ಆಗಿದೆ. ಹಾಗೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ವ್ಲಾಗನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆ ಅಷ್ಟು ಕಲರ್ಫುಲ್ ಆಗಿರೋದಿಲ್ಲ, ಅಥವಾ ನಮಗೆ ವೆರೈಟಿ ವೆರೈಟಿ ಫುಡ್ ಮಾಡಿ ತೋರ್ಸೋಕ್ಕಾಗಲ್ಲ, ಅಥವಾ ಹೊರಗಡೆ ಓಡಾಡೋದು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ತಿನ್ನೋದು, ಅಥವಾ ಮೇಕಪ್ ಮಾಡ್ಕೊಳ್ಳೋದು, ದಿನ ಒಂದೊಂಥರ ಬಟ್ಟೆ, ಅಷ್ಟೊಂದು ಕಣ್ಣಿಗೆ ಕಲರ್ಫುಲ್ ಆಗಿ ಕಾಣುವಂತೆ ನನ್ನ ಹತ್ರ ವ್ಲಾಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವ್ಲಾಗ್ ನನ್ನ ಚಾನಲ್ ಅಷ್ಟು ಬೇಗ ಬೆಳೆಯಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ. ನಿಧಾನಕ್ಕೆ ನಿಧಾನಕ್ಕೆ, ಓಕೆ, ಯಾವಾಗ ನನಗೆ ಯಶಸ್ಸಿನ ಬಾಗಿಲು ತರ್ಕೊಳ್ಳುತ್ತೋ ಅಲ್ಲಿವರೆಗೂ ಕೂಡ ಪರಿಶ್ರಮ ಹಾಕ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದೆ ಅಂತ ಗೊತ್ತಾದ್ಮೇಲಂತೂ ತುಂಬ ಖುಷಿ ಆಗ್ತಾ ಇದೆ. ಖಂಡಿತ ಗೊತ್ತಿತ್ತು, ಬಟ್ ಇಷ್ಟೊಂದು ನೀವು ಕಮೆಂಟ್ ಹಾಕಿದ್ಮೇಲೆ ಮತ್ತಷ್ಟು ಸ್ಫೂರ್ತಿ ಸಿಕ್ತು ಅಂತಲೇ ಹೇಳ್ಬೋದು. ಹಾಗೆ ಮತ್ತೊಂದು ವಿಚಾರ ಏನು ಅಂದರೆ, ನನಗೆ ಇಷ್ಟು ಕಮೆಂಟ್ ಬಂದಿದ್ದರಲ್ಲಿ ಹೆಚ್ಚಿನವರು ಏನು ಹೇಳಿದರು ಅಂದರೆ, ಅನಗಾನ ಮಿಸ್ ಮಾಡ್ಕೊಳ್ತೀವಿ, ಅನಗ ನಮಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ, ಅನಗ ನೋಡಿ ತುಂಬ ಖುಷಿಯಾಗುತ್ತೆ, ತುಂಬ ಕ್ಯೂಟ್, ಹೀಗೆ ಕಂದ ಮುದ್ದು ಈ ಥರ ಎಲ್ಲ ಕಮೆಂಟ್ ಹಾಕ್ತೀರಾ, ನನ್ನ ಮಗುನ ನೀವು ಎಷ್ಟು ಪ್ರೀತಿ ತರಿಸ್ತೀರಾ, ನನ್ನ ಮಗು ಬಗ್ಗೆ ಇರ್ಬೋದು, ನನ್ನ ಬಗ್ಗೆ, ನಾವು ಯಾರು ನಿಮಗೆ ಯಾರು ಅಲ್ಲ, ಸಂಬಂಧಿಕರಲ್ಲ ಅಥವಾ ಏನು ಗೊತ್ತಿರೋರಲ್ಲ, ಬಟ್ ನನ್ನ ವೀಡಿಯೋಗಳನ್ನು ನೋಡಿನೇ ನೀವು ಇಷ್ಟು ನನ್ನನ್ನು ಹಚ್ಕೊಂಡಿದ್ದೀರಾ, ನನ್ನ ಮಗುಗೆ ಇಷ್ಟು ಪ್ರೀತಿ ತೋರಿಸ್ತೀರಾ. ನೀವೇ ನನಗೆ ಇಷ್ಟು ಪ್ರೀತಿ ತೋರಿಸ್ಬೇಕಿದ್ರೆ ನಮ್ಮ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆದಿದ್ದು ಕೂಡ ನೆನಪಾಗುತ್ತೆ ನನಗೆ. ಸೊ ಮಗು ಅಂತ ಬಂದಾಗ, ಒಂದು ಚಿಕ್ಕ ಮಗು ಅಂತ ಬಂದಾಗ ಸಾಮಾನ್ಯವಾಗಿ ಯಾರಾದರೂ ಕೂಡ ಒಂದ್ಸಲ ತಿರುಗಿ ನೋಡಿ ಸ್ಮೈಲ್ ಮಾಡ್ತಾರೆ, ಹಾಯ್ ಅಂತ ಹೇಳ್ತಾರೆ. ಇದು ನನಗೆ ಅನುಭವಕ್ಕೆ ಬಂದಿದೆ. ಇಲ್ಲೇ ಅಪಾರ್ಟ್ಮೆಂಟ್ ಇಲ್ಲೇ ಕೆಳಗಡೆ ಹೋದಾಗಲೂ ಕೂಡ ತುಂಬ ಜನ ಮಾತಾಡಿಸ್ತಾರೆ ಅನಗನ, ಅಥವಾ ಎಲ್ಲೇ ಹೊರಗಡೆ ಹೋದರೂ ಕೂಡ ಪಾರ್ಕಲ್ಲೂ ಕೂಡ ಅದೇ ಥರ ಸಾಕಷ್ಟು ಜನರು ಹಾಯ್ ಅಂತ ಹೇಳ್ತಾ ಇದ್ರು, ಸ್ಮೈಲ್ ಮಾಡ್ತಾರೆ. ಸೊ ಒಂದು ಮಗು ಅಂತ ಬಂದಾಗ ಅಲ್ಲಿ ಯಾವುದೇ ಒಂದು ಏನು ಅದು ಆ ಮಗುವಿನಲ್ಲಿ ಯಾವುದೇ ಒಂದು ಭಾವನೆ ಇರೋದಿಲ್ಲ, ಅದು ಅಷ್ಟು ನಿಷ್ಕಲ್ಮಶವಾದಂತಹ ಮನಸ್ಸು ಮಗುವುದಲ್ವಾ. ಸೊ ನಮ್ಮ ಲೈಫಲ್ಲಿ ಅನಗಾನ ದ್ವೇಷಿಸೋರು ಕೂಡ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಬೇಸರ ಅಂತ ಅನಿಸುತ್ತೆ. ಇತ್ತೀಚೆಗೆ ನಡೆದ ಘಟನೆಯಿಂದ ನನಗೆ ಅರಿವಾಯಿತು, ನಮ್ಮ ಮಗುವನ್ನು ಕೂಡ ನಮ್ಮ ಮೇಲೆ ಏನೋ ದ್ವೇಷ ಇರ್ಬೋದು, ದೊಡ್ಡವ್ರ ಮಧ್ಯದಲ್ಲಿ ಏನೋ ಒಂದು ನಡೆದಿರ್ಬೋದು, ಅದನ್ನು ಮಗು ಮೇಲೂ ಕೂಡ ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ. ತುಂಬ ಬೇಜಾರಾಗುತ್ತೆ. ಇಷ್ಟೊಂದು ಕೆಳ ಮನಸ್ಥಿತಿ, ಇಷ್ಟೊಂದು ಕೆಟ್ಟ ಮನಸ್ಥಿತಿ ಯಾರಿಗೂ ಕೂಡ ಇರಬಾರ್ದು ಅಂತ ಅಂದ್ಕೊಳ್ತೀನಿ. ಮಗುನ
ಒಂದು ಮಗುನ ದ್ವೇಷಿಸೋದು ಅಂದ್ರೆ ಇದಕ್ಕಿಂತ ಕನಿಷ್ಠ ಮನಸ್ಥಿತಿ ಇದೆಯಾ ಸ್ನೇಹಿತರೆ? ಖಂಡಿತ ಇಲ್ಲ ಅಂತ ಅನ್ಕೊಳ್ತೀನಿ. ಅದರಲ್ಲೂ ಲೇಡೀಸ್ ಹೆಣ್ಮಕ್ಕಳು ದ್ವೇಷದಿಂದ ನೋಡ್ತಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ ನನಗೆ. ಯಾಕಂದ್ರೆ ಒಂದು ಹೆಣ್ಮಗುಗೆ ಒಂದು ತಾಯ್ತನದ ಬೆಲೆ ಗೊತ್ತಿರುತ್ತೆ, ಒಂದು ಮಗುವಿನ ಬೆಲೆ ಗೊತ್ತಿರುತ್ತೆ. ಯಾಕಂದ್ರೆ ಎಷ್ಟೋ ಜನ ಮಕ್ಕಳಾಗಿಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಳ್ಳೋರು ಇದ್ದಾರೆ ಈ ಪ್ರಪಂಚದಲ್ಲಿ. ನನಗೆ ಕಮೆಂಟ್ ಹಾಕ್ತಾರೆ, ನನಗೆ ತುಂಬ ಬೇಸರ ಆಗುತ್ತೆ ಆ ಥರ ಕಮೆಂಟ್ ನೋಡಿದಾಗ. ಯಾರಿಗೂ ಆ ಥರ ಆಗಬಾರ್ದು ಅಂತ ಯಾವತ್ತೂ ಪ್ರಾರ್ಥಿಸ್ತೀನಿ ನಾನು. ಸೊ ಅಂಥದ್ರಲ್ಲಿ ಹೆಣ್ಣು ಒಂದು ಹೆಂಗಸು ಕೂಡ ಆ ಥರ ಒಂದು ಹೆಂಗಸರು ಕೂಡ ಮಗುವನ್ನು ದ್ವೇಷಿಸ್ತಾರೆ ಅಂದರೆ ಇದು ತುಂಬ ತುಂಬ ಅಸಹ್ಯಕರ ಸಂಗತಿ ಅಂತ ಅಂದ್ಕೊಳ್ತೀನಿ ನಾನು. ಇರಲಿ, ಈ ಥರದ್ದು ಕೂಡ ನಮ್ಮ ಜೀವನದಲ್ಲಿ ನಡೆದು ಹೋಗಿದೆ, ನಡೀತಾ ಇದೆ, ಅದೊಂದು ಜೀವನದ ಭಾಗ ಅಂತ ಅಂದ್ಕೊಳ್ತೀನಿ. ನಿಮ್ಗೇನು ಅನಿಸುತ್ತೆ, ಒಂದು ಮಗುವನ್ನ ದ್ವೇಷಿಸುವ ಮನಸ್ಸಿಗೆ ನೀವೇನು ಹೇಳ್ತೀರಾ? ಇರಲಿ, ಅದನ್ನು ತಳ್ಕೊಂಡು ಹೋಗೋಣ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಕೆಲವೊಬ್ಬರು ಮನಸ್ಥಿತಿಗಳು ಆಗಿರುತ್ತೆ. ಸೊ ಹೀಗೆಲ್ಲ ಒಂದಷ್ಟು ವಿಚಾರಗಳು ನೀವು ಪ್ರೀತಿ ತೋರಿಸುವಾಗ ನನಗೆ ನನ್ನ ಲೈಫಲ್ಲಿ ನಡೆದಂಥದ್ದು ನೆನಪಾಯಿತು ಅಷ್ಟೇ. ನನ್ನ ಮಗುಗೆ ಆಶೀರ್ವಾದ ಮಾಡೋದಕ್ಕೆ, ಪ್ರೀತಿ ತೋರಿಸೋದಕ್ಕೆ ನೀವಿದ್ದೀರಾ, ನೀವು ಆಶೀರ್ವಾದ ಮಾಡ್ತೀರಾ. ಒಂದು ಯಾವುದೇ ಒಂದು ನಿಷ್ಕಲ್ಮಶವಾಗಿ ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಪ್ರೀತಿಯಿಂದ ನೀವು ನನ್ನ ಮಗುಗೆ ಆಶೀರ್ವಾದ ಮಾಡ್ತೀರಾ, ಆ ಒಂದು ಆಶೀರ್ವಾದ ಇದೆಯಲ್ಲ ಅದು ಖಂಡಿತ ನಮಗೆ ಒಳ್ಳೇದು ಮಾಡುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಅವ್ರು ಯಾರೇ ಆಗಿರ್ಬೋದು ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದು ಖಂಡಿತ ನಮಗೆ ಒಳ್ಳೇದು ಮಾಡುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಇಷ್ಟು ವಿಚಾರನ ನಾನು ಶೇರ್ ಮಾಡಬೇಕಿತ್ತು. ಮತ್ತೊಂದು, ನಾನು ಒಂದಷ್ಟು ಹೊಸ ಹೊಸ ಕಾನ್ಸೆಪ್ಟ್ ಬಗ್ಗೆ ವೀಡಿಯೋಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ಸ್ಟಡಿ ಮಾಡ್ತಾ ಇದ್ದೀನಿ ಹೊಸ ಹೊಸ ವಿಚಾರಗಳ ಮೇಲೆ ವೀಡಿಯೋಗಳನ್ನು ಮಾಡಬೇಕು ಅಂತ. ಸೊ ಬರೀ ಬ್ಲಾಗಿಂಗ್ ಅಷ್ಟೇ ಬೇಡ, ಒಂದಷ್ಟು ಮೆಸೇಜ್ ಕೊಡುವಂತಹ ವೀಡಿಯೋಗಳನ್ನು ಮಾಡೋಣ ಅಂತ ಒಂದು ಪ್ರಾಜೆಕ್ಟ್ ಅಥವಾ ಒಂದಷ್ಟು ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಅದ್ರ ಮೇಲೆ ವೀಡಿಯೋಗಳನ್ನು ಮಾಡ್ತೀನಿ. ಸೊ ಎಷ್ಟು ದಿನ ತಗೊಳ್ತೀನೋ ಗೊತ್ತಿಲ್ಲ, ಸ್ಟಡಿ ಮಾಡಿ ಕರೆಕ್ಟಾಗಿ ನೋಡಿಕೊಂಡು ನಾನು ವೀಡಿಯೋಗಳನ್ನು ಮಾಡಬೇಕಾಗತ್ತೆ, ಕೆಲವೊಬ್ಬರ ಸಜೆಷನ್ ಬೇಕಾಗತ್ತೆ. ಸೊ ಖಂಡಿತ ಒಳ್ಳೆ ವೀಡಿಯೋಗಳನ್ನು ಕೊಡ್ತೀನಿ ಸ್ನೇಹಿತರೆ, ಡಿಫ್ರೆಂಟ್ ಆದಂತಹ ವೀಡಿಯೋಗಳನ್ನು ಕೊಡ್ತೀನಿ. ಸೊ ಈ ಹಿಂದೆ ನೀವು ನನ್ನ ಚಾನಲಲ್ಲಿ ಆ ಥರ ವೀಡಿಯೋಗಳನ್ನು ನೋಡಿಲ್ಲ. ಸೊ ಅಂತಹ ವೀಡಿಯೋಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬರ್ ಕೌಂಟೇ ಇರ್ತಾ ಇಲ್ಲ. ತುಂಬ ಬೇಜಾರಾಗುತ್ತೆ, ಏನು ಮಾಡೋದು, ನಾನು ಹೇಳಿದ್ನಲ್ಲ ನಿಧಾನಕ್ಕೆ ಯಶಸ್ಸಿನ ಬಾಗಿಲು ನನ್ನ ಪಾಲಿಗೆ ತೆರ್ಕೊಳ್ಳುತ್ತೆ. ನಾನು ಎಷ್ಟೇ ತಳಿದ್ರೂ ಎಷ್ಟೇ ದುಃಖದ್ರೂ ಕೂಡ ಅದು ಓಪನ್ ಆಗ್ತಾ ಇಲ್ಲ, ನಿಧಾನಕ್ಕೆ ಓಪನ್ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಅದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ. ನಮಸ್ಕಾರ.